ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರ್ಗಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬಿ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿಂಗ್ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ ಸ್ಕೈ ಬ್ಯಾಗ್ಸ್ ಅರಿಸ್ಟೋಕ್ರಾಟ್ ಫಾಸ್ಟ್ ಟ್ರ್ಯಾಕ್ ವೈಲ್ಡ್ ಕ್ರಾಫ್ಟ್ ಬ್ಯಾಗಿಟ್ ಕೆಪ್ರಿಸಿ ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್ ಟ್ರಾಲೀಸ್ ಸೂಟ್ ಕೇಸ್ ಬ್ರೀಫ್ ಕೇಸ್ ಸ್ಕೂಲ್ ಬ್ಯಾಗ್ಸ್ ಕಾಲೇಜ್ ಬ್ಯಾಗ್ಸ್ ಡಾಕ್ಯುಮೆಂಟ್ಸ್ ಬ್ಯಾಗ್ಸ್ ಕ್ಯಾಶ್ ಬ್ಯಾಗ್ಸ್ ವ್ಯಾಲೆಟ್ಸ್ ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ ಮಹಿಳೆಯ ಆಫೀಸ್ ಬ್ಯಾಗ್ಸ್ ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್ ಕಚ್ಚಸ್ ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು ಕಾಸ್ಮೆಟಿಕ್ ಪೌಚ್ ಟಾಯ್ಲೆಟರಿ ಕಿಟ್ ಮನಿ ಬೆಲ್ಟ್ ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗ ದೂರವಾಣಿ ಸಂಖ್ಯೆ 236333 ಮೊಬೈಲ್ ಸಂಖ್ಯೆ 9742136333 ಇಂಡಿಯಾಸ್ ಲಾರ್ಜೆಸ್ಟ್ ಫರ್ನಿಚರ್ ಬ್ರ್ಯಾಂಡ್ ನವೀನ್ ಯುವರ್ ಕಲಬುರಗಿ ಗೋದ್ರೇಜ್ ಇಂಟೀರಿಯೋ ಕಂಫರ್ಟ್ ಅಂಡ್ ವೆಲ್ ಡಿಸೈನ್ಡ್ ಫನ್ ಅಂಡ್ ಫಂಕ್ಷನಲ್ ಫರ್ನಿಚರ್ ಸೊಲ್ಯೂಷನ್ಸ್ ಫಾರ್ ಹೋಮ್ ಅಂಡ್ ಆಫೀಸ್ ಹಾಸ್ಪಿಟಲ್ಸ್ ಅಂಡ್ ಹೆಲ್ತ್ ಕೇರ್ ಎಸ್ಟಾಬ್ಲಿಷ್ಮೆಂಟ್ಸ್ ಎಜುಕೇಶನ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಫಾರ್ ಬೆಡ್ರೂಮ್ ಗೋದ್ರೇಜ್ ಇಂಟೀರಿಯೋ ಹ್ಯಾಸ್ ಮೆನಿ ಆರ್ಟಿಸ್ಟಿಕ್ ಕಾನ್ಸೆಪ್ಟ್ಸ್ ಬೆಡ್ಸ್ ಕಬೋರ್ಡ್ಸ್ ಅಂಡ್ ಆಕ್ಸೆಸರೀಸ್ ವಿಲ್ ಡಿಸೈರ್ ಟು ಸರ್ವ್ ಫಾರ್ ಯುವರ್ ಲಿವಿಂಗ್ ರೂಮ್ ಸೋಫಾಸ್ ಕಾಫಿ ಟೇಬಲ್ಸ್ ವಾಲ್ ಯೂನಿಟ್ಸ್ ಟಿವಿ ಟ್ರಾಲೀಸ್ ಒಕೇಶನಲ್ ಫರ್ನಿಚರ್ಸ್ ಡೆಕೋರ್ ಯುವರ್ ಹೋಮ್ ವಿತ್ ವೆಲ್ ಫರ್ನಿಶ್ಡ್ ಡೈನಿಂಗ್ ಟೇಬಲ್ಸ್ ಡೈನಿಂಗ್ ಚೇರ್ಸ್ ಅಂಡ್ ಕಿಡ್ಸ್ ಫರ್ನಿಚರ್ಸ್ ಶಟರ್ ಟೈಪ್ಸ್ ಕಿಚನ್ ಲೇಔಟ್ಸ್ ಅಂಡ್ ಆಕ್ಸೆಸರೀಸ್ ಫಾರ್ ಯುವರ್ ಕಂಫರ್ಟ್ ಕಿಚನ್ ಝೋನ್ ಮಾಡ್ಯುಲರ್ ಫರ್ನಿಚರ್ಸ್ ಕ್ಯಾಬಿನ್ ಫರ್ನಿಚರ್ಸ್ ಆಫೀಸ್ ಡೆಸ್ಕ್ ಮಲ್ಟಿಪರ್ಪಸ್ ಟೇಬಲ್ಸ್ ಗೋದ್ರೇಜ್ ಇಂಟೀರಿಯೋ ಪ್ರೆಸೆಂಟ್ಸ್ ವರ್ಲ್ಡ್ ಬೆಸ್ಟ್ ಮ್ಯಾಟ್ರಸಸ್ ಲೇಟೆಕ್ಸ್ ಮ್ಯಾಟ್ರಸಸ್ ಸ್ಪ್ರಿಂಗ್ ಮ್ಯಾಟ್ರಸಸ್ ವೈರ್ ಅಂಡ್ ಫೋಮ್ ಮ್ಯಾಟ್ರಸಸ್ ಅಂಡ್ ಬೆಡ್ ಆಕ್ಸೆಸರೀಸ್ ಗೋದ್ರೇಜ್ ಇಂಟೀರಿಯೋ ಬಿಸೈಡ್ ಬಿಗ್ ಬಜಾರ್ ಕಲಬುರಗಿ ಕಾಲ್ ಅಸ್ ಆನ್ ಎನಿ ಕ್ವೈರಿ 9000400458 ಆರ್ 9000098179
ನಮಸ್ಕಾರ, ಇನ್ ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆ ಅಂಗವಾಗಿ ಗುರುವಂದನಾ ಮಹೋತ್ಸವ. ಸತತ 5 ದಿನಗಳವರೆಗೆ ನಡೆಯಲಿರುವ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ. ಸ್ವಾಮಿ ನಾರಾಯಣ ಗುರುಕುಲ ಶಾಲೆ ವತಿಯಿಂದ ಗುರುಕುಲ್ ಒಲಿಂಪಿಕ್ಸ್ ಕ್ರೀಡೆ ಆಯೋಜನೆ. ಸುಮಾರು 5 ರಾಜ್ಯಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವ ಸಾಧ್ಯತೆ. ಲೋಕಸಭಾ ಸದಸ್ಯರಾದ ಡಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯು ಕಡಗಂಚಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ, ವಿಮಾನ ನಿಲ್ದಾಣ ಹಾಗೂ ಇಎಸ್ಐಸಿ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಚರ್ಚೆ ನಡೆಸಿತು. ಸಮಿತಿಯು ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಅಧಿಕಾರಿಗಳು ಹಾಗೂ ವಿಶ್ವವಿದ್ಯಾಲಯದ ಕುಲಪತಿಗಳೊಂದಿಗೆ ಅನೌಪಚಾರಿಕ ಚರ್ಚೆ ನಡೆಸಿತು. ಆ ಬಳಿಕ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಭೇಟಿ ನೀಡಿ ನಾಗರಿಕ ವಿಮಾನಯಾನ ಸಚಿವಾಲಯದ ಅಧಿಕಾರಿಗಳೊಂದಿಗೆ ವಿಮಾನಯಾನ ಸಂಚಾರ ಆರಂಭಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ಇಎಸ್ಐಸಿ ಆಸ್ಪತ್ರೆಗೂ ಭೇಟಿ ನೀಡಿ ಪ್ರಧಾನಮಂತ್ರಿ ಸ್ವಾಸ್ಥ್ಯ ಸುರಕ್ಷಾ ಯೋಜನೆ ಪ್ರಗತಿ ಕುರಿತಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಮಂತ್ರಾಲಯದ ಅಧಿಕಾರಿಗಳೊಂದಿಗೆ ಅನೌಪಚಾರಿಕ ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಾದ ಬಿಹಾರ್ ಸಂಸದರಾದ ಜನಾರ್ದನ್ ಸಿಂಗ್ ಸಿಗ್ರಿವಾಲ್, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ನಿರ್ದೇಶಕ ಜಯಕುಮಾರ್ ಟಿ, ಹೆಚ್ಚುವರಿ ನಿರ್ದೇಶಕ ಎಕೆ ಸಿಂಗ್, ಕಾರ್ಯದರ್ಶಿ ಆರ್ ನಾರಾಯಣನ್, ಪ್ರಾದೇಶಿಕ ಆಯುಕ್ತರಾದ ಸುಬೋಧ್ ಯಾದವ್, ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಶಶಿಕುಮಾರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಸಮಿತಿಯು ನವೆಂಬರ್ 28ರಂದು ಬೆಳಿಗ್ಗೆ 10 ಗಂಟೆಗೆ ಹಣಕಾಸು ಸಚಿವಾಲಯದ ಅಧಿಕಾರಿಗಳು ಹಾಗೂ ವಿವಿಧ ಬ್ಯಾಂಕಿನ ಮುಖ್ಯಸ್ಥರೊಂದಿಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಚರ್ಚೆ ನಡೆಸಿ ಆ ಬಳಿಕ 11:30ಕ್ಕೆ ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿ ರೈಲ್ವೆ ಮಂತ್ರಾಲಯದ ಅಧಿಕಾರಿಗಳು ಮತ್ತು ವಿವಿಧ ವಲಯದ ಜನರಲ್ ಮ್ಯಾನೇಜರ್ಗಳೊಂದಿಗೆ ಭಾರತೀಯ ರೈಲ್ವೆಯಲ್ಲಿ ಕ್ಯಾಟರಿಂಗ್ ಸೇವೆ ಕುರಿತು ಚರ್ಚೆ ನಡೆಸಲಿದೆ. ಈಗ ವಾರ್ತೆಗಳ ವಿವರ. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆ ಅಂಗವಾಗಿ ಗುರುವಂದನಾ ಮಹೋತ್ಸವವು 2 ಡಿಸೆಂಬರ್ ರಂದು ನಗರದ ಜವರ್ಗಿ ರಸ್ತೆಯಲ್ಲಿರುವ ಕೋಟ್ನೂರು ಡಿ ಬಡಾವಣೆಯಲ್ಲಿರುವ ಶ್ರೀ ಯಲ್ಲಲಿಂಗೇಶ್ವರ ಪುಣ್ಯಾಶ್ರಮದಲ್ಲಿ ನಡೆಯಲಿದೆ ಎಂದು ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಿಳಿಸಿದ್ದಾರೆ. ಹನ್ನೆರಡನೇ ಶತಮಾನದಲ್ಲಿ ಸ್ವಾಮೀಜಿಗಳು ಆರಾಧ್ಯರು ಮುರುಘರಾಜೇಂದ್ರ ಅಪ್ಪಾಜಿ ಅವರ ಜನ್ಮ ದಿನಾಚರಣೆ
ಈ ನಮ್ಮ ಮಠದ ಪರಂಪರೆ ಡಿವೈನ್ ಫ್ಯಾಲೆಸ್ ಒಂದು ಚಾರಿಟಬಲ್ ಟ್ರಸ್ಟ್ ಅಡಿಯಲ್ಲಿ ಪೂಜೆ ಅಪ್ಪಾಜಿಯವರು ಬೆಳಗಾವಿಯಲ್ಲಿ ಪ್ರವಾಹ ಬಂದಾಗ ಸುಮಾರು ಒಂದು 100 ಕೆಜಿ ಗೋಧಿ 100 ಕೆಜಿ ಅಕ್ಕಿಗಳನ್ನ ದಾನ ಮಾಡಿ ಗಂಜಿ ಕೇಂದ್ರವನ್ನು ಸ್ಥಾಪನೆ ಮಾಡಿದರು. ಅದೇ ರೀತಿಯಾಗಿ ಇದರ ದಿವಸ ಈ 4 ಎಕರೆ ಕಬ್ಬುಗಳನ್ನ ಕಡಿದು ಆದರ್ಶ ಬ್ಯಾಸಗಿಯಲ್ಲಿ ಈ ರೈತರ ಮೇವನ್ನ ನೀಡಿಸ್ತಕ್ಕಂತ ಕೆಲಸ ನಮ್ಮ ಮಠ ಇದ್ದ ಕಬ್ಬನ್ನ ಕಡಿದು ಮೇವು ಮಾಡಿಕೊಟ್ಟಿತ್ತು. ಇನ್ನೊಂದು ಏನಂದ್ರೆ ಈಗ ಗೋವಾದಲ್ಲಿ ಕನ್ನಡಿಗರಿಗೆ ಹೊರಗೆ ಹಾಕಿದಾಗ ಆ ಗೋವಾದಲ್ಲಿ ಕೂಡ ನಮ್ಮ ಮಠ ಇದೆ. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ 5 ರಾಜ್ಯದಲ್ಲಿ ನಮ್ಮ ಮಠಗಳಿವೆ. 380 ಮಠದ ಈ ಶಾಖಾ ಮಠ ಇದೆ. ಆ ಮಠದಲ್ಲಿ ಗೋವಾ ಕನ್ನಡಿಗರು ಹೊರಗೆ ಹಾಕಿದಾಗ ಅಲ್ಲಿ ಗಂಜಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಎಷ್ಟೋ ಜನರಿಗೆ ಅವತ್ತಿನ ದಿವಸ ಅನ್ನ ನೀರು ಸಂತರ್ಪಣೆ ಮಾಡಿದಂತ ಈ ಮಠಕ್ಕೆ ಕೀರ್ತಿಸಲ್ತದೆ. ಅದೇ ರೀತಿಯಾಗಿ ಈ ಮಠ ಕೊಡಗು, ಕೇರಳ, ಚೆನ್ನೈ ಸೇರಿದಂತೆ ಅನೇಕ ರಾಜ್ಯದಲ್ಲಿ ಸುಮಾರು 25 ಕ್ವಿಂಟಲ್ ರೊಟ್ಟಿ, ಮಾಲ್ದಿ ಹಾಗೆ ಎಲ್ಲ ಆಹಾರ ಪದಾರ್ಥಗಳನ್ನ ಈ ಮಠದಿಂದ ಸರಬರಾಜು ಮಾಡಲಾಗುತ್ತದೆ. ಸುದ್ದಿಗಾರರನ್ನು ಉದ್ದೇಶಿಸಿ ಮಾತನಾಡಿದ್ದ ಅವರು, ಮಠದ ಭಕ್ತರೆಲ್ಲ ಸೇರಿ ಪರಮ ಪೂಜ್ಯ ಶ್ರೀ ಷಡಕ್ಷರಿ ಸುಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಡಿಸೆಂಬರ್ 2ರಂದು ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ ಆಚರಿಸಲು ನಿರ್ಧರಿಸಲಾಗಿದೆ. ಪ್ರತಿ ವರ್ಷ ಗುರುವಂದನಾ ಕಾರ್ಯಕ್ರಮವು ಡಿವೈನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು ನೆರವೇರಿಸುವ ಮೂಲಕ ಆಚರಿಸಲಾಗುತ್ತಿತ್ತು. ಆದರೆ ಈ ವರ್ಷ ಅವರ ಭಕ್ತರು ವಿಜೃಂಭಣೆಯಿಂದ ಆಚರಿಸಲಿದ್ದಾರೆ. ನವೆಂಬರ್ 28ರಿಂದ 5 ದಿನಗಳ ಕಾಲ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಅಂಧ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪ್ರಸಾದ ವಿತರಣೆ, ಸಸಿ ನೆಡುವ ಕಾರ್ಯಕ್ರಮ, ರಕ್ತದಾನ, ಉಚಿತ ಆರೋಗ್ಯ ತಪಾಸಣೆ, ರಾಷ್ಟೀಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಡಿಸೆಂಬರ್ 2ರಂದು ಗುರುವಂದನಾ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಸೈನಿಕರು, ರೈತರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಮಹನೀಯರಿಗೆ ಪ್ರಶಸ್ತಿ ಪ್ರದಾನ ಮಾಡುವುದಾಗಿ ತಿಳಿಸಿದ್ದಾರೆ. ಈ ಭಾಗದ ಎಲ್ಲಾ ಭಕ್ತರು ಸೇರಿ ನಾವು ಒತ್ತಾಯ ಮಾಡಿ, ಯಾಕಂತಂದ್ರೆ ಕಲಬುರಗಿಯಲ್ಲಿ ತಾವು ಕಾರ್ಯಕ್ರಮ ಆಗಿಲ್ಲ, ಇಲ್ಲಿ ಕಲಬುರಗಿಯ ಭಕ್ತರು ಇಲ್ಲಿ ಭಕ್ತರಿಗಾಗಿ ತಾವು ಈ ಕಾರ್ಯಕ್ರಮವನ್ನ ಕೊಡಬೇಕು ಅಂತ ಹೇಳಿ ನಾವೆಲ್ಲರೂ ಸೇರಿ ವಿನಂತಿ ಮಾಡಿಕೊಂಡಾಗ ಇವತ್ತು ಅಪ್ಪರು ಇಲ್ಲಿ ಹುಟ್ಟಿದ ಹಬ್ಬವನ್ನ ಆಚರಣೆಯನ್ನ ಮಾಡ್ಕೊಳ್ಳಕ್ಕೆ ಒಪ್ಕೊಂಡಿದ್ದಾರೆ. ಅಲ್ಲಪ್ರಭು ಪಾಟೀಲ್ ಸಾಹೇಬ್ರು, ತಿಪ್ಪಣ್ಣಪ್ಪ ಸಾಹೇಬ್ರು, ನಮ್ಮ ಸುಭಾಷ್ ರಾಠೋಡ್ ಅಣ್ಣವರು, ವಲ್ಕೇರಿ ಅಣ್ಣವರು ಮತ್ತು ಎಲ್ಲರೂ ಸೇರಿ ಇವತ್ತೆಲ್ಲ ಭಕ್ತರು ಸೇರಿ ನಾವು ಈ ಒಂದು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದಕ್ಕೆ ತಮ್ಮ ಸಹಾಯ ಮತ್ತು ಸಹಕಾರ ಕೂಡ ಇವತ್ತಿನ ದಿವಸ ಬಹಳ ಬೇಕಾಗಿದೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮ ಸಲಹೆಗಳನ್ನು ಕೂಡ ಏನಾದರೂ ಇದ್ರೆ ಅದನ್ನು ಕೂಡ ತಾವು ನೀಡಬೇಕು ಅಂತ ಹೇಳಿ ನಾನು ಗುರುಗಳಿಗೆ ಸಮರ್ಪಣೆಯನ್ನು ಮಾಡಬೇಕು, ನಾವು ಮಾಡಬೇಕು ಅನ್ನೋ ಭಾವದಿಂದ ಕಾರ್ಯಕ್ರಮ ಆಯೋಜನೆ ಆಗಿದೆ. ಆದರೆ ಗುರುಗಳು ನನ್ನ ಗುರುವಂದನೆ ಕಾರ್ಯಕ್ರಮ ಮತ್ತು ನನ್ನ ಜೀವನ ಈ ಭಾಗದ ಬರಪೀಡಿತ ಜನರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅದಕ್ಕೆ ನಾನು ಸಮರ್ಪಣೆ ಮಾಡ್ತೀನಿ ಅನ್ನೋ ಭಾವದಿಂದ ಈ ಕಾರ್ಯಕ್ರಮ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ತಮಗೆ ಎಲ್ಲ ವರ್ಗದ ಜನರಿಗೂ ಕೂಡ ಈ ಸೆಲೆಕ್ಷನ್ ಆಗಿದ್ದು 5 ಜನ ರೈತರು ಹಾಗೇನೆ ಸೆಲೆಕ್ಷನ್ ಮಾಡಲಿಲ್ಲ, 5 ಜನ ಸೈನಿಕರಿಗೆ ಹಾಗೇನೆ ಸೆಲೆಕ್ಷನ್ ಮಾಡಲಿಲ್ಲ, 5 ಜನ ಶಿಕ್ಷಕರಿಗೆ ಸುಮ್ಮನೆ ಸೆಲೆಕ್ಷನ್ ಮಾಡಲಿಲ್ಲ, ಅದಕ್ಕೊಂದು ಕ್ರೈಟೀರಿಯಾ ಇತ್ತು. ಸಾವಯವ ಕೃಷಿ ಮಾಡ್ತಾ ಇರೋರು, ಮಾಡರ್ನ್ ಟೆಕ್ನಾಲಜಿ ಅಳವಡಿಸ್ಕೊಂಡವರು, ಈಲ್ಡ್ ಹೆಚ್ಚು ಮಾಡಿಕೊಂಡವರು, ಜೊತೆಗೆ ಸಮಾಜದಲ್ಲಿ ಮಾದರಿ ಇರತಕ್ಕಂತಹ ಕ್ರೈಟೀರಿಯಾ ರೈತರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಮಿಲಿಟರಿನಲ್ಲೂ ಕೂಡ ಆ ರೀತಿ ಕ್ರೈಟೀರಿಯಾ ಸೆಲೆಕ್ಷನ್ ಆಗಿದೆ, ಮತ್ತು ಶಿಕ್ಷಕರಿಗೂ ಕೂಡ ಆ ರೀತಿ ಒಂದು ಯುನೀಕ್ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಬರಪೀಡಿತ ನಮ್ಮ ಭಾಗದಲ್ಲಿ ನಿರ್ಗತಿಕರಿಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿ ಹೆಲ್ತ್ ಕ್ಯಾಂಪ್ ಆಗಿರ್ಬೋದು, ಬಟ್ಟೆ ವಿತರಣೆ ಆಗಿರ್ಬೋದು, ಶಿಕ್ಷಣಕ್ಕೆ ಅನುಕೂಲ ಆಗಿರ್ತಕ್ಕಂಥ ಪುಸ್ತಕ ವಿತರಣೆ ಆಗಿರ್ಬೋದು, ಮತ್ತು ವಿಶೇಷವಾಗಿ ಅಲಂಪ್ರಭು ಸಾಹೇಬ್ ಹೇಳಿದಂಗೆ ಇದು 380 ಮಠಗಳಲ್ಲಿ ಈ ಎಲ್ಲ ಕಾರ್ಯಕ್ರಮ ಒಂದೇ ಹೊತ್ತಿನಲ್ಲಿ ಎಲ್ಲ ಕಡೆ ನಡೀತಾ ಇದ್ದವು, ಇದು ವಿಶೇಷ ಆಗಿದೆ. ಈ ಕಾರ್ಯಕ್ರಮದ ನಂತರ 29ನೇ ತಾರೀಕು ಸಸಿ ನಡೀತಕ್ಕಂಥ ಕಾರ್ಯಕ್ರಮ, ಇವತ್ತು ಪರಿಸರದ ಬಹಳ ಅವಶ್ಯಕತೆಯನ್ನು ಮನಗೊಂಡು ಸಸಿ ನಡೀತಕ್ಕಂಥದ್ದು ನಾಳೆ ನಾವು ಉದ್ಮೂರಿನಲ್ಲಿ 29ನೇ ತಾರೀಕು ದಿವಸ ಉದ್ಮೂರದಲ್ಲಿ ಸಸಿ ನಡೀತಕ್ಕಂಥ ಕಾರ್ಯಕ್ರಮ, ಕಟ್ಟಿ ಸಂಗಾಯಿಲಿ ಮಠ ಇದೆ ಅಲ್ಲಿ ನಡೀತಕ್ಕಂಥದ್ದು, ಮುಗುಳ್ನಾಗವದಲ್ಲಿ ಮಠ ಇದೆ ಅಲ್ಲಿ, ಎಲ್ಲೆಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಮಠಗಳಿವೆ ಅಲ್ಲಿ ಎಲ್ಲ ಕಡೆ ಏನಪ್ಪಂದ್ರೆ ಸಸಿಗಳನ್ನು ನಡೀತಕ್ಕಂಥ 29ನೇ ತಾರೀಕು ದಿವಸ ಈ ಕಾರ್ಯಕ್ರಮವನ್ನು ಹಾಕಿಕೊಳ್ಳಲಾಗಿದೆ. ಇದು 30ನೇ ತಾರೀಕು ದಿವಸ ಉಚಿತವಾಗಿ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ರಕ್ತದಾನ ಶಿಬಿರ, ಉಚಿತವಾಗಿ ಆರೋಗ್ಯವನ್ನು ಎಷ್ಟೇ ಜನ ಬರಲಿ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡೋದು, ಮತ್ತು ಮಠದ ಎಲ್ಲ ಭಕ್ತರು ಕೂಡ ಗುರುಗಳ ಒಂದು ಹುಟ್ಟುಹಬ್ಬದ ನಿಮಿತ್ತವಾಗಿ ಎಲ್ಲರೂ ಕೂಡ ಈ ಬಡವರಿಗೆ ದೇಶಕ್ಕೆ ಏನು ಅವಶ್ಯವಾಗಿರ್ತಕ್ಕಂಥ ರಕ್ತದಾನವನ್ನು ಮಾಡತಕ್ಕಂಥ ಕಾರ್ಯಕ್ರಮ ಕೂಡ ಇವತ್ತು ಈ ಮಠದಿಂದ ಇಟ್ಕೊಳ್ಳಲಾಗಿದೆ. 1ನೇ ತಾರೀಕು ದಿವಸ ರಾಷ್ಟ್ರೀಯ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ 1ನೇ ತಾರೀಕು ದಿವಸ ಈ ದೇಶದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನು ಒತ್ತು ಕೊಡ್ತಾ ಇದೆ.
ಇತರ ರಾಜಕೀಯ ಎಲ್ಲ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅಪ್ಪೋರು ಮನಸ್ಸಿತ್ತವ್ರು, ಈ ಸಲ ಎಲ್ಲ ಮಳೆನೇ ಬಂದಿಲ್ಲ, ಈ ಭಾಗದಲ್ಲಿ ಬರಗಾಲ ಬಂದಿದೆ, ಎಲ್ಲಿ ಇರ್ತವೆಲ್ಲ ವಿಜೃಂಭಣೆ ಕಾರ್ಯಕ್ರಮ ಮಾಡೋದು ಬೇಡ ಅಂತ ಹೇಳ್ಕೊಂಡ್ರು ಕೂಡ ಆ ಕಡೆ ಮಹಾರಾಷ್ಟ್ರದವ್ರು ಕೂಡ ಎಷ್ಟೇ ದುಡ್ಡು ಖರ್ಚಾಗಲ್ಲ, ಕೋಟಿ ಗಂಟಲೆ ಹೋದ್ರು ಕೂಡ ನಾವು ಮಾಡ್ತೀವಿ, ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತೀವಿ, ಅಪ್ಪರು ಒಪ್ಪಿ ಕೊಡ್ಬೇಕಂದ್ರೂ ಕೂಡ ಅವ್ರು ಒಪ್ಪಿ ಕೊಡಲಿಲ್ಲ. ಯಾಕಂದ್ರೆ ಹೋಸಲ ಮೂರು ಕೂಟದಲ್ಲಿ ಲಕ್ಷಾನುಗಟ್ಟಲೆ ಜನ ಸೇರಿ ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಮತ್ತು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಕೂಡ ಆ ಕಾರ್ಯಕ್ರಮ, ನಮ್ಮ ದತ್ತಾತ್ರೇಯ ಪಾಟೀಲ್ ರೇವರು, ಮಲ್ಲಪ್ಪರು ಪಾಟೀಲ್ರು ಎಲ್ಲರೂ ಕೂಡ ನಾವೆಲ್ಲ ಭಾಗವಹಿಸಿ ಏನು ಹಿಂದೂ ಎಂದೂ ಆಗಿರ್ಲಿಕ್ಕಿಲ್ಲ, ಮುಂದೂ ಎಂದೂ ಆಗಿರ್ಲಿಕ್ಕಿಲ್ಲ, ಅಂಥ ದೊಡ್ಡ ಪ್ರಮಾಣದಲ್ಲಿ ಆ ಭಾಗದಲ್ಲಿ ಆ ಕಾರ್ಯಕ್ರಮ ಆಯಿತು. ಗುರುವಂದನೆ ಕಾರ್ಯಕ್ರಮ ಇದು ಹೆಸರಿಗೆ ಮಾತ್ರ, ನೆಪಕ್ಕೆ ಮಾತ್ರ ನಾವು ಅಪ್ಪೋರ ಜನ್ಮದಿನ ಆಚರಣೆ ಮಾಡ್ತಾ ಇದ್ವಿ 34ರಂದು. ಆದ್ರೆ ಈ ಭಾಗದಲ್ಲಿ ಇಲ್ಲ, ಅತ್ಯಂತ ಸರಳ ರೀತಿಯಲ್ಲಿ ನಮ್ಮ ಅಪ್ಪುಗೌಡವರ ನೇತೃತ್ವದಲ್ಲಿ ಅವ್ರು, ಯಾಕಂದ್ರೆ ಈ ಭಾಗದ ಶಾಸಕರಿದ್ದಾರೆ, ಜನಪ್ರಿಯ ಶಾಸಕರು ಇರೋದ್ರಿಂದ. ಶಾಸಕರಾದ ದತ್ತಾತ್ರೇಯ ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಅಲಂ ಪ್ರಭು ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ ಹಾಗೂ ಹೈದರಾಬಾದ್ ಕರ್ನಾಟಕ ಡಾಲಿ ಧನಂಜಯ ಅಭಿಮಾನಿಗಳ ಸಂಘ ಉದ್ಘಾಟನಾ ಕಾರ್ಯಕ್ರಮವು ನಗರದ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ವಿಜೃಂಭಣೆಯಿಂದ ಜರುಗಿತು. ನಗರದ ಜಗತ್ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದ ಅವರಿಗೆ ಮೆರವಣಿಗೆ ಮುಖಾಂತರ ಆಗಮಿಸಿ ಪಂಡಿತ್ ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಮಾದನಿಪುರ್ಗ ಮಠದ ಪೂಜ್ಯ ಶ್ರೀ ಅಭಿನವ ಶಿವಲಿಂಗ ಸ್ವಾಮಿಗಳು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಸ್ವಂತ ಮಠದ ಶ್ರೀದತ್ತ ದಿಗಂಬರ ಶಂಕರಲಿಂಗ ಸ್ವಾಮಿ ಹಾಗೂ ಸೂಗೂರು ಮಠದ ಶ್ರೀ ಚನ್ನರುದ್ರ ಮಹೇಶ್ವರ ಸ್ವಾಮಿಗಳು ವಹಿಸಿಕೊಂಡಿದ್ದರು. ನಮಗೆ ಕನ್ನಡ ಚಿತ್ರರಂಗದ ಖ್ಯಾತ ನಟ ಡಾಲಿ ಧನಂಜಯ್ ಹಾಗೂ ಇನ್ನೋರ್ವ ನಟ ಶಾನ್ರಾಜ್ ಕಾರ್ಯಕ್ರಮಕ್ಕೆ ಆಗಮಿಸುವ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಇದೇ ವೇಳೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರನ್ನ ಕಲ್ಯಾಣ ಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಎಲ್ಲರೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವ ಆಚರಣೆ ಆಗುವ ಪ್ರತಿನಿತ್ಯ ನಾವು ಕನ್ನಡ ಮೊದಲು ಕನ್ನಡವನ್ನು ಆಚರಿಸಿ ಈ ಹೇಳಬೇಕು.
ಯುವರಾಜೋತ್ಸವ ಪ್ರಶಸ್ತಿ ವಿಜೇತ ಸುರೇಶ್ ಬಡಿಗೇರ್, ಉದಯಕುಮಾರ್ ಪಾಟೀಲ್, ಕಲ್ಯಾಣ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಶಿವಲಿಂಗ್ ಹಳಿಮನಿ, ಜಿಲ್ಲಾಧ್ಯಕ್ಷರಾದ ಸಂದೀಪ್ ಭರಣಿ ಸೇರಿದಂತೆ ಸಂಘಟನೆಯ ಅನೇಕ ಕಾರ್ಯಕರ್ತರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆ ವತಿಯಿಂದ ನವೆಂಬರ್ 28ರಿಂದ ಡಿಸೆಂಬರ್ 2ರವರೆಗೆ ಗುರುಕುಲ್ ಒಲಿಂಪಿಕ್ಸ್ ಕ್ರೀಡೆ ನಡೆಯಲಿದ್ದು ಸುಮಾರು 5 ರಾಜ್ಯಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಕಲಬುರಗಿ ಎಸ್ಪಿ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ನಗರದ ವಿವಿಧ ಬೀದಿಯಲ್ಲಿ ನಡೆದ ಕ್ರೀಡಾ ಜಾಥಾ ಕುರಿತು ಮಾತನಾಡಿದ ಅವರು, ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆ ವತಿಯಿಂದ ಸುಮಾರು 4 ದಿನಗಳವರೆಗೆ ನಡೆಯಲಿರುವ ಗುರುಕುಲ್ ಒಲಿಂಪಿಕ್ಸ್ನಲ್ಲಿ ಸುಮಾರು 5 ರಾಜ್ಯಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಇಲ್ಲಿ ಎಲ್ಲಾ ರೀತಿಯ ಕ್ರೀಡೆಗಳು ನಡೆಯಲಿದ್ದು ಭಾಗವಹಿಸಲಿರುವ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಿದರು. ಸ್ವಾಮಿನಾರಾಯಣ್ ಗುರುಕುಲ್ ಅವರ ಒಂದು ಆಯೋಜಕತ್ವದಲ್ಲಿ ಸುಮಾರು 5 ರಾಜ್ಯಗಳ 400ಕ್ಕೂ ಹೆಚ್ಚು ಶಾಲೆಗಳಿಂದ ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಇದರಲ್ಲಿ ಎಲ್ಲ ರೀತಿ ಇಂಡೋರ್ ಮತ್ತು ಔಟ್ಡೋರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಫಾರ್ ಅಬೌಟ್ 3-4 ಡೇಸ್ ನಡೀತಾ ಇದೆ. ಇದೊಂದು ಒಳ್ಳೆಯ ವೇದಿಕೆ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ಲಿಕ್ಕೆ, ಮತ್ತು ಇದರಲ್ಲಿ ಯಾರು ಎಕ್ಸ್ಟ್ರೀಮ್ಲಿ ಗುಡ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅವ್ರನ್ನ ಮತ್ತೆ ಸ್ಪೋರ್ಟ್ಸಲ್ಲಿ ಇನ್ನೂ ಹೆಚ್ಚು ಟ್ರೈನ್ ಮಾಡುವಂಥದ್ದು ಅವ್ರನ್ನ ಎನ್ಕರೇಜ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಇದಾಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ಭಾಳ ಅಚ್ಚುಕಟ್ಟಾಗಿ ಅತ್ಯಂತ ಶಿಸ್ತಿನಿಂದ
ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಬೋಧಕ ವರ್ಗದವರು ಭಾಗವಹಿಸಿದ್ದಾರೆ. ಈ ಒಂದು ಕಾರ್ಯಕ್ರಮ ಒಂದು ಕ್ರೀಡಾ ಸ್ಫೂರ್ತಿಯಿಂದ ಒಂದು ಸ್ಪೋರ್ಟ್ಸ್ಮೆನ್ ಸ್ಪಿರಿಟಲ್ಲಿ ಆಗಲಿ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ನಾನು. ಸ್ವಾಮಿ ನಾರಾಯಣ್ ಗುರುಕುಲ್ ಶಾಲೆ ಆಡಳಿತ ಮಂಡಳಿ ಮುಖ್ಯಸ್ಥರು ಜಾಥಾವನ್ನು ಉದ್ದೇಶಿಸಿ ಮಾತನಾಡಿದರು. ಸ್ವಾಮಿನಾರಾಯಣ್ ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಗುಲ್ಬರ್ಗ ಈಸ್ ಗೋಯಿಂಗ್ ಟು ಕಂಡಕ್ಟ್ ಎ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಇವೆಂಟ್ ಫಾರ್ 5 days ಆ್ಯಂಡ್ ನಿಯರ್ಲಿ 41 ಸ್ಕೂಲ್ಸ್ ಆರ್ ಗೋಯಿಂಗ್ ಟು ಪಾರ್ಟಿಸಿಪೇಟ್ ಫ್ರಮ್ 5 states ಆ್ಯಂಡ್ 722 ಗೇಮ್ಸ್ ಆರ್ ಗೋಯಿಂಗ್ ಟು ಪ್ಲೇ ವಿತ್ ಇನ್ 5 days ಆ್ಯಂಡ್ 28th to 2nd ದೀಸ್ ಗೇಮ್ಸ್ ಆರ್ ಗೋಯಿಂಗ್ ಆನ್ ಇನ್ 2nd ವಿ ಹ್ಯಾವ್ ದ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿ ಇಸ್ ದೇರ್ ಆ್ಯಂಡ್ ಐ ವಿಶ್ ಆಲ್ ದ ಪಾರ್ಟಿಸಿಪೆಂಟ್ಸ್ ಟು ಗುಡ್ ಲಕ್ ಆ್ಯಂಡ್ ದೇ ಮೇ ವಿನ್ ದ ಗುರುಕುಲ್ ಕಪ್ ಆ್ಯಂಡ್ ಐ ವಿಶ್ ಯು ಆಲ್ ದ ಬೆಸ್ಟ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿನಾರಾಯಣ್ ಗುರುಕುಲ್ ಶಾಲೆಯ ಸಿಬ್ಬಂದಿ ವರ್ಗ ಸೇರಿದಂತೆ ಶಾಲಾ ಮಕ್ಕಳು ಕ್ರೀಡಾ ಜಾಥಾದಲ್ಲಿ ಭಾಗವಹಿಸಿದ್ದರು. ಈಗ ಪುಟದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಜವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕೆಪಿಸಿಸಿ ಸದಸ್ಯ ಜಗನ್ನಾಥ್ ಶೆಟ್ಜಿ ಒತ್ತಾಯ. ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್,
ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ಲಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742136333. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಜೇವರ್ಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಉದ್ಯಾನವನ ಜಾಗವನ್ನ ಅಧಿಕಾರಿಗಳು ಭೂಮಾಫಿಯಾದೊಂದಿಗೆ ಕೈಜೋಡಿಸಿ ಪಟ್ಟಣದ ಸರ್ಕಾರಿ ಜಾಗವನ್ನು ನಕಾಶೆ ಬದಲಿಸಿ ಮಾರಾಟ ಮಾಡಿದ ಅಧಿಕಾರಿಗಳ ವಿರುದ್ಧ ಪೌರಾಡಳಿತ ನಿರ್ದೇಶನಾಲಯ ಎಫ್ಐಆರ್ ದಾಖಲಿಸುವಂತೆ ಜಿಲ್ಲಾಡಳಿತ ನಿರ್ದೇಶನ ನೀಡಿದ್ದನ್ನ ಆಮ್ ಆದ್ಮಿ ಪಕ್ಷ ಸ್ವಾಗತಿಸುತ್ತದೆ ಎಂದು ಈರಣ್ಣಗೌಡ ಪಾಟೀಲ್ ತಿಳಿಸಿದರು. ಸಹಕಾರದಿಂದ ಮಾನ್ಯ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಅವರು ಏನಾದ್ರೆ ಕಲಬುರಗಿ ಡಿ ಸಿ ಅವರು ಡ್ಯಾರೆಕ್ಷನ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ ಒಂದು ಎಲ್ಲ ಏನು ಅಕ್ರಮವಾಗಿ ಏನು ಕಟ್ಟಡಗಳನ್ನು ಕಟ್ಟಿದ್ದಾರೆ ಆ ಕಟ್ಟಡಗಳನ್ನು ತೆರವುಗೊಳಿಸಬೇಕು ಮತ್ತು ಅವಾಗಿನ ಅವಧಿಯಲ್ಲಿ ಯಾರು ಅಧ್ಯಕ್ಷರಿದ್ರು ಮತ್ತು ಪುರಸಭೆ ಮುಖ್ಯ ಅಧಿಕಾರಿ ಅವ್ರ ಪುರಸಭೆ ಸಿಬ್ಬಂದಿಗಳೇನಿದ್ದಾರೆ ಅವ್ರ ಮೇಲೆಲ್ಲ ಜನ ಕೇಸ್ ಆಗ್ಬೇಕು ಅಂತೇಳಿ ಒಂದು ನಿರ್ದೇಶನ ಕೂಡ ಒಂದು ವಾರ ಆದರೂ ಕೂಡ ಇಲ್ಲಿವರೆಗೂ ಡಿ ಸಿ ಗಳಾಗಲಿ ಜಿಲ್ಲಾ ಯೋಜನೆ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಆಮ್ ಆದ್ಮಿ ಪಕ್ಷ ಸುಮಾರು ಒಂದು ವರ್ಷ ಹೋರಾಟದ ಫಲವಾಗಿ ಭೂಮಾಫಿಯಾದಲ್ಲಿ ತೊಡಗಿದ್ದ ಅಧಿಕಾರಿಗಳಿಗೆ ಶಿಕ್ಷೆ ನೀಡಲಾಗಿದೆ. ಪೌರಾಡಳಿತ ನಿರ್ದೇಶನಾಲಯ ಈ ನಿರ್ಣಯಕ್ಕೆ ನಾವು ಸ್ವಾಗತಿಸುತ್ತೇವೆ ಎಂದರು. ಮನೆಯವರು ಕಟ್ಟಿರುವ ಹೋರಾಟಗಾರರು ಮತ್ತು ಮಾಧ್ಯಮದವರು ಯುವತಿಯ ಮನೆ ಅಂತೇಳೆಲ್ಲ ನಾ ದೇವರಿಗೆ ಜೀವನಿಸಲು ನಾ ದೇವರಿಗೆ ಪಾತ್ರ ಜಾತಿ ಮತ್ತು ಯುವತಿ ಯುವತಿ ಎಲ್ಲರೂ ನಾವು ಜವಾಬ್ದಾರಿ ಇದ್ದಾರೆ ಸರ್ಕಾರಿ ಜಾಗ ಅಂತಕ್ಕಂಥದ್ದು ದೇಶದ ಅವರೊಂದು ಪ್ರಜೆಗಳು ಸರ್ಕಾರಿ ಜಾಗವನ್ನು ಕಾಪಾಡ್ತಾರಂತ ಮುಂದುವರೆದಂಥ ಕರ್ತವ್ಯ. ಆ ಕರ್ತವ್ಯ ಪ್ರಕಾರ ಪಟ್ಟಣದವರು ಇರ್ತಕ್ಕಂಥ ಎಲ್ಲ ಜನರನ್ನು ಕೂಡ ಇಲ್ಲಿ ಸರ್ಕಾರಿ ಜಾಗವನ್ನು ನಾವು ಕಾಪಾಡಬೇಕು. ನಾವು ನಮ್ಮಗೋಸ್ಕರ ಮಕ್ಕಳಿಗೋಸ್ಕರ ಆಟಗಳ ಮತ್ತು ಬಳಸ್ಕೋಬೇಕಂತ ಒಂದು ಜವಾಬ್ದಾರಿ ಕೂಡ ಇರುತ್ತೆ ಜನರಿಗೆ. ಅದೇ ಥರ ನಾವು ಈಗ ಜೇವರಿಗೆ ಪಟ್ಟಣದ ಯುವಕರಿಗೆ ಮನೆ ಮಾಡ್ತಾರೆ ಆಮ್ ಆದ್ಮಿ ಪಕ್ಷ ಇದೊಂದು ಯಾವುದೇ ಒಂದು ರಾಜಕೀಯ ಪಕ್ಷ ಅಲ್ಲ. ಇದೊಂದು ಈಗ ಹತ್ತೊಂಬತ್ತು ಸ್ವಾತಂತ್ರ್ಯಕ್ಕೋಸ್ಕರ ಏನು ಹೋರಾಟ ನಡೆಯುತ್ತೆ ದೊಡ್ಡ ಪ್ರಮಾಣದಲ್ಲಿ ಅದೇ ಪ್ರಕಾರ ಮುಂದಿನ ಆಮಿಗಾಗಿ ಇಡೀ ದೇಶ ತುಂಬ ಒಂದು ಭ್ರಷ್ಟರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಹೋರಾಟದ ತಾವೆಲ್ಲರೂ ಕೂಡ ಜವಾಬ್ದಾರಿ ಪಟ್ಟಣ ಜನತೆ ಮತ್ತು ಯುವಕರು ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಜಿಲ್ಲಾ ಪಂಚಾಯತ ಮಾಜಿ ಸದಸ್ಯ ಗುರುಶಾಂತ್ ಪಟೀದಾರ್ ಆಗ್ರಹಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದ ವರದಿಯನ್ನ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಈ ಕುರಿತು ಸುಮಾರು 8 ವರ್ಷಗಳಿಂದ ಹೋರಾಟ ನಡೆದಿದ್ದು ರಾಜ್ಯ ಸರ್ಕಾರ ವರದಿಯನ್ನ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಲ್ಲಿ ಹಿಂದೇಟು ಹಾಕುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು.
ಸಾಹೇಬರು ಎದುರೆ ಅವರು ಗಡುವು ಕೊಟ್ಟಿದ್ದಾರೆ. ಆ ಗಡುವಿನ ಪ್ರಕಾರ ಒಂದೂವರೆ ತಿಂಗಳಾಯಿತು, ಇನ್ನು 15 ದಿನ ಬಾಕಿ ಇದೆ. ಬೆಳಗಾವಿ ಅಧಿವೇಶನದ ಚಳಿಗಾಲ ಅಧಿವೇಶನದಲ್ಲಿ ಕೇಂದ್ರಕ್ಕೆ ಶಿಫಾರಸು ಮಾಡಬೇಕು. ಇಡೀ ರಾಜ್ಯಾದ್ಯಂತ ದಲಿತರು ತಯಾರಾಗಿದ್ದಾರೆ, ಹೊಲಿಯ ಮತ್ತು ಮಾದಿಗ. ಹೊಲಿಯ ಮತ್ತು ಮಾದಿಗರಿಗೆ 11% ಕೊಟ್ಟು, ಹೊಲಿಯರಿಗೆ 5.5, ಮಾದಿಗರಿಗೆ 5.5 ಕಾಂಪ್ರಮೈಸ್ ಮಾಡಿ ಮುಗಿಸಿ 12% ಮಾಡಿದಾಗ 1% ಅದರೊಳಗೂ ಹಿಂದುಳಿದ ದಲಿತರು ಮತ್ತು ಬುದ್ಧಿಸ್ಟ್ರಿಗೆ ಕೂಡ 1% ಇಟ್ಟು 11 ಮಾಡಿ 12 ಮಾಡಿ 3 ಮಾತ್ರ ಲಂಬಾಣಿ ಭೂವಿ ವಡ್ಡರ್ ಕೊರ್ವಾ ಕೊರ್ಚಾದವ್ರಿಗೆ 3% ಸದಾಶಿವ ಆಯೋಗ ಕೊಟ್ಟಿದೆ. ಈ ಅದಕ್ಕೆ ನಾವು ತುಂಬ ಹೃದಯದಿಂದ ಹೊಲಿಯ ಮಾದಿಗ ಜನ ಸ್ವಾಗತಿಸಿದ್ದೇವೆ. 63ನೇ ಕರ್ನಾಟಕ ರಾಜ್ಯೋತ್ಸವ ನಿಮಿತ್ತ ಬಡ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿ ವಿತರಿಸಲಾಗುವುದು ಎಂದು ಕನ್ನಡ ರಣಧೀರ ಪಡೆಯ ಅಧ್ಯಕ್ಷ ಆನಂದ್ ಕಪ್ನೂರ್ ತಿಳಿಸಿದ್ದಾರೆ. ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನವೆಂಬರ್ 29ರಂದು ಕಪ್ನೂರ್ ಸರ್ಕಾರಿ ಶಾಲೆಯಲ್ಲಿ ಕನ್ನಡ ರಣಧೀರ ಪಡೆಯ ವತಿಯಿಂದ ಆಯೋಜಿಸಿರುವ 63ನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಸಾಮಗ್ರಿ ವಿತರಿಸಲಾಗುವುದು ಎಂದು ತಿಳಿಸಿದರು. ಸಾಮಗ್ರಿಗಳನ್ನು ವಿತರಣೆ ಮಾಡುವ ಕುರಿತು ಈ ಸಭೆಯನ್ನು ಕರೆಯಲಾಗಿದೆ, ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಕಾರ್ಯಕ್ರಮ ಎಲ್ಲಿ ನಡೆಸ್ತಾ ಇದ್ದೀವಿ ಅಂದರೆ ಕಪ್ನೂರಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಉದ್ಘಾಟಕರಾಗಿ ನಮ್ಮ ಕಲಬುರಗಿಯ ಮಹಾಪೌರರಾಗಿರುವಂತಹ ಮಲ್ಲಮ್ಮ ವಳಕೇರಿ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಪರೀಕ್ಷಾ ಸಾಮಗ್ರಿಗಳನ್ನು ವಿತರಣೆ ಮಾಡುವವರು ಶ್ರೀ ವಿಜಯ್ ಕುಮಾರ್ ಜಿ ರಾಮಕೃಷ್ಣ, ಕಾಂಗ್ರೆಸ್ ಮುಖಂಡರು. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕೆಪಿಸಿಸಿ ಸದಸ್ಯ ಜಗನ್ನಾಥ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಒಂದು 100 ಕಾರ್ಯಕರ್ತರು ಬೆಂಗಳೂರಿಗೆ ಇದೇ 4 ಡಿಸೆಂಬರ್ರಂದು ಹೊರಡುತ್ತಿದ್ದೇವೆ. ಅದಕ್ಕಾಗಿ ತಾವು ಸ್ವಲ್ಪ ಪತ್ರಿಕೆ ಮುಖಾಂತರ ಧರ್ಮ್ ಸಿಂಗ್ ಸಾಹೇಬರ ಮಗನಿಗೆ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಬೇಕೆಂದು ತಾವು ಸ್ವಲ್ಪ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಂಪುಟ ದರ್ಜೆಯಲ್ಲಿ ಶಾಸಕ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಒತ್ತಾಯಿಸಿ ಕಲಬುರಗಿ ಹಾಗೂ ಬೀದರ್ ಕಾರ್ಯಕರ್ತರ ನಿಯೋಗ ಬೆಂಗಳೂರಿಗೆ ತೆರಳಿ ಮುಖಂಡರಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು. ಆಳಿ ಗುಲ್ಬರ್ಗ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ಅವರಿಬ್ಬರು ಮಾಡಿದಂತ ಸವಿ ನೆನಪು ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಅಚ್ಚಳಿಯದೆ ಇವತ್ತು ಹಿಡಿದು ನಿಂತು ಸಾಕಷ್ಟು ಕೆಲಸಗಳು ಇವತ್ತು ನಾವು ಕಾಣ್ತಾ ಇದ್ದೇವೆ. ಅದರ ಸಲಕ್ಕೆ ಇವತ್ತೇನದ ಅವ್ರು ಹೆಂಗೆ ಹಿಂದಿಬ್ಬರು ಮತ್ತು ರಾಮ್ ಲಕ್ಷ್ಮಣರಂತೆ ನಡ್ಕೊಂಡು ಬಂದರು. ಈಗ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಏನದ ಮಾನ್ಯ ಡಾಕ್ಟರ್ ಅಜಯ್ ಸಿಂಗ್ ಅವ್ರನ್ನು ಲವಕುಶರಂತೆ 50 ಅವರಿಬ್ಬರು ಕೂಡಿ ನಡೆದಾಡಿ ಗುಲ್ಬರ್ಗ ಜಿಲ್ಲೆಗೆ ಹೆಚ್ಚಿನ ಗುಲ್ಬರ್ಗ ಹಾಗೂ ಬೀದರ್ ಜಿಲ್ಲೆಗೆ ಹಾಗೂ ಹೈದರಾಬಾದ್ ಕರ್ನಾಟಕಕ್ಕೆ ಹೆಚ್ಚಿನ ಸವಲತ್ತು ತಂದುಕೊಟ್ಟು ಜನರ ಏಳಿಗೆ ಮಾಡುತ್ತಾರೆಂಬ ವಿಶ್ವಾಸ ಜನರಲ್ಲಿ ಇದ್ದ ಕಾರಣ ಈ ಮಂತ್ರಿ ಮಂಡಲದಲ್ಲಿ ಅವಶ್ಯವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ತೆಗೆದುಕೊಳ್ಳಬೇಕಂತೇಳಿ ನಾವೊಂದು ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಬಸವಂತರಾವ್ ಪಾಟೀಲ್, ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಗುರುಪಾಟೀಲ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು.
ಕಲಬುರಗಿ ನಗರದ ಶಿವಾಜಿ ನಗರದಲ್ಲಿ ಮನೆ ಮುಂದೆ ನಿಲ್ಲಿಸಿದ ಆಟೋಗೆ ಏಕಾಏಕಿ ಬೆಂಕಿ ತಗುಲಿದ್ದು ಆಟೋ ಸಂಪೂರ್ಣ ಬೆಂಕಿಗಾಹುತಿಯಾಗಿದೆ. ಮಕ್ಕಳು ಆಟ ಆಡುತ್ತಿರುವಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ. ನೀರ್ ಹಾಕ್ ಹಾಕ್ ಕಬ್ಬು ಬೆಳೆಯ ಮಧ್ಯೆ ಅಕ್ರಮವಾಗಿ ಗಾಂಜಾ ಬೆಳೆದಿದ್ದ ಆರೋಪಿಯನ್ನ ಬಂಧಿಸುವಲ್ಲಿ ಎಡ್ರಾಮಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಜೇವರ್ಗಿ ತಾಲೂಕಿನ ಕುಮ್ಮನ್ ಸಿರಸ್ಕಿ ಗ್ರಾಮದ ರಮೇಶ್ ಎಂಬುವರಿಗೆ ಸೇರಿದ್ದ ಜಮೀನಿನಲ್ಲಿ ಕಬ್ಬು ಬೆಳೆಯ ಮಧ್ಯೆ ಅಕ್ರಮವಾಗಿ ಗಾಂಜಾ ಬೆಳೆದಿದ್ದು ಎಡ್ರಾಮಿ ಪೊಲೀಸರು ಕಾರ್ಯಾಚರಣೆ ನಡೆಸುವ ಮೂಲಕ ಆರೋಪಿಯನ್ನ ಬಂಧಿಸಿದ್ದಾರೆ. ಕಲಬುರಗಿಯ ಇಂದಿನ ಉಷ್ಣಾಂಶ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 32 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 17 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪರಮ ಪೂಜ್ಯ ಶ್ರೀ ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳ 34ನೇ ಜನ್ಮ ದಿನಾಚರಣೆ ಅಂಗವಾಗಿ ಗುರುವಂದನಾ ಮಹೋತ್ಸವ. ಸತತ 5 ದಿನಗಳವರೆಗೆ ನಡೆಯಲಿರುವ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳು. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ 63ನೇ ಕರ್ನಾಟಕ ರಾಜ್ಯೋತ್ಸವ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದವರಿಗೆ ಕಲ್ಯಾಣ ಸಿರಿ ಪ್ರಶಸ್ತಿ ಪ್ರದಾನ. ಸ್ವಾಮಿ ನಾರಾಯಣ ಗುರುಕುಲ ಶಾಲೆ ವತಿಯಿಂದ ಗುರುಕುಲ್ ಒಲಿಂಪಿಕ್ಸ್ ಕ್ರೀಡೆ ಆಯೋಜನೆ. ಸುಮಾರು 5 ರಾಜ್ಯಗಳಿಂದ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸುವ ಸಾಧ್ಯತೆ. ಜೇವರ್ಗಿ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಕೆಪಿಸಿಸಿ ಸದಸ್ಯ ಜಗನ್ನಾಥ್ ಶೆಟ್ಜಿ ಒತ್ತಾಯ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ಸಹ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಭಿ ಮಾರ್ಕೆಟ್, ಕಲಬುರಗಿ, ಲಗೇಜ್ ಶಾಪಿಂಗ್, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಬಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿ ನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕಚ್ಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ ಗಳು ಹಾಗೂ ಮರುಮಗಳ ಕಲೆಕ್ಷನ್ ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲಾ ಲಗೇಜ್ ಗಳು ಒಂದೇ ಸೂರಿನಡಿ ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9744131333.